ನಮಸ್ತೆ ಪ್ರೊಡ್ಯೂಸರ್ ಸರ್. ನಾನು ಡೈರೆಕ್ಟರ್ ಸರ್. ಪ್ರೊಡ್ಯೂಸರ್ ಸರ್ ಇಲ್ಲಿದ್ದಾರೆ. ಹಲೋ ಸರ್. ಹಲೋ. ನನ್ನ ಹೆಸರು ಮಾಯಾ ಅಂತ. ಈಗ ಸ್ವಲ್ಪ ದಿನದ ಹಿಂದೆ ಒಂದು ಘಟನೆಯಲ್ಲಿ ನಂದು ಎರಡು ಕಣ್ಣು ಹೋಯ್ತು. ನನ್ನ ಕಣ್ಣಿನ ದೃಷ್ಟಿ ವಾಪಸ್ ಬರಲಿ ಅಂತ ಕೇಳ್ಕೊಳ್ಳೋಕೆ ಕೇರಳದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಪೂಜೆನ ಇನ್ನೊಂದು ದಿವಸ ಇಟ್ಕೊಳ್ಳೋಕ್ಕಾಗತ್ತಾ? ನಿಮ್ಮ ಪ್ರಾಬ್ಲಮ್ ನನಗೆ ಅರ್ಥ ಆಗ್ತಿದೆ. ನಮ್ಮ ಜೋಯಿಸ್ರನ್ನ ಒಂದು ಮಾತು ಕೇಳಿ ನಿಮಗೆ ತಿಳಿಸ್ತೀನಿ. ಫೋನ್ ಬರ್ತಾ ಇದೆ. ಚೇತು, ಫೋನ್ ಇಟ್ಕೊಂಡಿರು, ನನ್ನ ಜೊತೆ ಸ್ವಲ್ಪ ಒಳಗೆ ತನಕ ಬಂದ್ಬಿಟ್ಟು ಹೋಗ್ತೀಯಾ? ಸರಿ. ಮಾವ, ಒಂದೇ ನಿಮಿಷ ಬರ್ತೀನಿ. ಸರಿ. ಹಲೋ, ಏನ್ ರಾಜಾ ಸಡನ್ ಆಗಿ ಕಾಲ್ ಮಾಡಿದ್ಯಾ? ನಾನೀಗ ನಿಮ್ಮನೇಲೇ ಇದ್ದೀನಿ. ನಮ್ಮನೇಲ? ಹೌದು, ನಿಮ್ಮನೆಗೆ ಪ್ರೊಡ್ಯೂಸರ್ ಆಗಿ ಬಂದಿರೋದು ನಾನೇ. ಕಣ್ಣು ಕಾಣಲ್ಲ ಅನ್ಕೊಂಡಿದ್ಯಾ? ಬರ್ತಿರೋ ಕೋಪಕ್ಕೆ ತಗೊಂಡೇನಾದ್ರೂ ತಲೆ ಮೇಲೆ ಹಾಕ್ಬೇಕು, ಇಡಿಯಟ್. ಓ, ಅದ್ ನೀನೇನ ರಾಜಾ? ಯಾಕೆ ಬಂದಿದ್ ನಾನೇ ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಕಣ್ಣೇ ಕಾಣಲ್ಲ ಅಂದ್ಮೇಲೆ ಹೇಗ್ ಗೊತ್ತಾಗತ್ತೆ ರಾಜಾ? ಮದುವೆಗೆ ಮುಂಚೆ ಯಾವ ನಂಬರಿಂದ ಮಾಡಿದ್ರು ನನ್ನ ವಾಯ್ಸ್ ಕಂಡಿಡಿತಾ ಇದ್ದೆ. ಈಗ ನನ್ನನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಶೇಕ್ ಹ್ಯಾಂಡ್ ಮಾಡಿದ್ರು ನನ್ ಗುರ್ತಿಡಿತಿಲ್ಲ ನೀನು ಅಂದ್ರೆ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆಯಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ವಾಯ್ಸ್ ಕೇಳ್ತಿದ್ದಾಗೆ ಕಂಡುಹಿಡಿಯೋಕೆ ನೀನೇನು ಸೂಪರ್ ಸ್ಟಾರಾ? ಬರ್ತಿರೋ ಕೋಪಕ್ಕೆ ದೃಷ್ಟಿ ಹೋಗಿರೋ ಈ ಸ್ಥಿತಿಲಿ ದೇವ್ರ ಬಂದು ನಾನೇ ದೇವ್ರು ಅಂತ ಹೇಳಿದ್ರು ತಿಳಿಯುವಂತ ಮನಸ್ಥಿತಿ ನನಗಿಲ್ಲ ರಾಜ. ಜೀವನನೇ ಕಷ್ಟ ಅನ್ನಿಸ್ತಿದೆ ರಾಜ. ಹೇಗೋ ಮನೆಯವ್ರಿಗೋಸ್ಕರ ಜೀವನನ ಬಿಗಿ ಹಿಡಿದು ಬಾಳ್ತಿದ್ದೀನಿ. ನಿನ್ನ ವಾಯ್ಸ್ ಕಂಡಿಡ್ದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ರಾಜ. ಒಂದ್ವೇಳೆ ಬೇಜಾರಾಗಿದ್ರೆ ಐ'ಮ್ ರಿಯಲಿ ರಿಯಲಿ ಸಾರಿ. ಇರ್ಲಿ ಇರ್ಲಿ, ಕ್ಷಮಿಸಿದ್ದೀನಿ ಬಿಡು. ಹೌದು, ನೀನ್ಯಾಕೆ ಇಲ್ಲಿಗೆ ಬಂದಿದ್ದು? ನೀನ್ಯಾಕೆ ಕೇರಳಕ್ಕೆ ಹೋಗ್ತಿದ್ಯಾ ಸ್ವೀಟ್ ಹಾರ್ಟ್?